Hi friends, good morning, good morning. Welcome back to my channel. Thank you so much. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೇಕಪ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮದು ಮೋದಿ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಸಿಂಪಲ್ 110 ಪ್ರಾಡಕ್ಟ್ ಇದೆ ನನ್ನ ಕಡೆಯಲ್ಲಿ. 10 ಅಥವಾ 12 ಪ್ರಾಡಕ್ಟ್ ಅವಶ್ಯಕತೆ ನಿಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟೇ ಯೂಸ್ ಮಾಡಿಕೊಂಡು ಸಿಂಪಲ್ ಮೇಕಪ್ಪನ್ನು ಯಾವ ರೀತಿ ಬ್ರೈಡಲ್ ಹಾಗೆ ಲುಕ್ಕಾಗಿ ಕಾಣಿಸುತ್ತೆ. ಬಟ್ ಇಷ್ಟು ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಅಂತ ಅನ್ನೋಕ್ಕೆ ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ನಾನು ಫಸ್ಟ್ ಆಫ್ ಆಲ್ ಯಾವುದು ಮೇಕಪ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ. ಆಫ್ಟರ್ ನಾನು ಮೋದಿಕೇರಿಗೆ ಜಾಯ್ನ್ ಆದಮೇಲೆ ಪ್ರತಿಯೊಂದು ಪ್ರಾಡಕ್ಟನ್ನು ಸೆಲ್ಫ್ ಯೂಸ್ ಮಾಡಿ ನಾನು ಪ್ರತಿಯೊಬ್ಬರಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದರೆ ಅಷ್ಟು ಸ್ಕಿನ್ ಗ್ಲೋ ಆಗ್ತಾ ಇದೆ, ಕಲರ್ ಬರ್ತಾ ಇದೆ, ಯಾವುದೇ ಪಿಂಪಲ್ಸ್ ಆಯಿತು, ರ್ಯಾಶಸ್ ಆಯಿತು, ಯಾವುದು ನನಗೆ ಆಗ್ತಾ ಇಲ್ಲ ಸೈಡ್ ಎಫೆಕ್ಟು. ಏನಪ್ಪ ಅಂತಂದರೆ ನಾವು ಒಂದು ವರ್ಷದ ತನೂ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೂ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೋದಿ ಕೇರ್ ಪ್ರಾಡಕ್ಟಲ್ಲಿ. ಅದು ಏನಪ್ಪ ಅಂತಂದರೆ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ನಾವು ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ಬರಿಗೆ ಅಂತಂದರೆ ಸುಮಾರು ದಿನ ಬರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ನೀವು ಬಿಸ್ನೆಸ್ ಮಾಡಬೇಕಂತ ಮೋದಿ ಕೇರಿಗೆ ಜಾಯ್ನ್ ಆಗೋದಲ್ಲ, ಸೆಲ್ಫ್ ಹೆಲ್ತನ್ನು ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು ಅಂತಂದರೆ ಮೋದಿ ಕೇರಿಗೆ ಜಾಯ್ನ್ ಆಗಿ ಪ್ರಾಡಕ್ಟನ್ನು ಯೂಸ್ ಮಾಡಿ. ಇನ್ನೊಂದು ಏನು ರೆಸ್ಪೆಕ್ಟಪ್ಪ ಅಂತಂದರೆ ಸ್ವದೇಶಿ ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೋಸ್ಕರ ಪ್ರತಿಯೊಂದು ಒಂದು ಪೇಸ್ಟಿಂದ ಆದ್ರೂ ನಮ್ಮ ದೇಶದ ನಾವು ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಪೇಸ್ಟ್ ಯೂಸ್ ಮಾಡೋದ್ರಿಂದನೂ ಹಲ್ಲು ನೋವು ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಇವತ್ತಿನ ಟಾಪಿಕ್ಕು ಮೇಕಪ್. ಏನಪ್ಪ ಮೇಕಪ್ ಅಂತಂದರೆ ಸ್ವಲ್ಪ ಈಗ ನಾವು ಹೊರಗಡೆ ಜಾಬಿಗೆ ಹೋಗ್ತಾ ಇದ್ದೀವಿ, ಒಂದೇನೋ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಜಾಬಿಗೆ ಹೋಗೋರು ಅಂತಂದರೆ ಸಿಂಪಲ್ ಒಂದು ಕ್ರೀಮ್, ಒಂದು ಕಾಜಲ್, ಒಂದು ಲಿಪ್ಸ್ಟಿಕ್, ಲಿಪ್ ಬಾಮ್, ಒಂದು ಕಾಂಪ್ಯಾಕ್ಟ್ ಅಥವಾ ಬಿಬಿ ಕ್ರೀಮ್ ಆದರೆ ಸಾಕು. ಬಟ್ ಏನಪ್ಪ ಅಂತಂದರೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಪರ್ಟಿಕ್ಯುಲರ್ ಈ ಪ್ರಾಡಕ್ಟ್ ಬೇಕೇ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗನ್ನ. ನೋಡಿ, ಫಸ್ಟ್ ಆಫ್ ಆಲ್ ನಾವು ಯೂಸ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಟೂನರ್. ಇಲ್ಲಿ ನೋಡಿ ಟೂನರ್ ನೋಡಿ ನೋಡಿ ಶ್ಲೋಕದೊಳಗೆ ಟೂನರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಮೇಕಪ್ ರಿಮೂವರ್ ಕ್ಲಿನ್ಜರ್ ಟೂನರ್ ಮೇಕಪ್ ರಿಮೂವರ್ ಇದನ್ನು ಫಸ್ಟ್ ಆಫ್ ಆಲ್ ಯೂಸ್ ಮಾಡಬೇಕು. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ ಇಲ್ಲಿ ಟೋನರ್ ಇದೆ, ಶ್ಲೋಕ ಸ್ಕಿನ್ ಕೇರ್ ಟೋನರ್. ಇಲ್ಲಿ ನೋಡಿ ನಾನೊಂದು ಕರ್ಚಿಪ್ಪನ್ನು ತೊಗೊಂಡಿದ್ದೀನಿ. ಕರ್ಚಿಪ್ಪಿಗೆ ಒಂದು 2 ಡ್ರಾಪ್ ಹಾಕ್ತಾ ಇದ್ದೀನಿ. ನಾನೇನು ಫೇಸ್ ವಾಶ್ ಮಾಡಿಕೊಂಡಿಲ್ಲ. ಫೇಸ್ ವಾಶ್ ಮಾಡಿಕೊಂಡು ನೀವು ಮೇಕಪ್ಪನ್ನು ಮಾಡ್ಕೋಬೋದು. ಇಲ್ಲ ಮಾರ್ನಿಂಗ್ ಫೇಸ್ ವಾಶ್ ಮಾಡ್ಕೊಂಡಿದ್ವಿ ಅಂತಂದರೆ ಇದೊಂದು 4 ಡ್ರಾಪ್ ಹಾಕಿ ನಿಮ್ಮ ಸ್ಕಿನ್ ಮೇಲೆ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಡೆಡ್ ಸ್ಕಿನ್ ರಿಮೂವ್ ಆಗೋಕ್ಕೆ. ಇಲ್ಲಿ ನೋಡ್ಬೋದು ಇದು ಫ್ರೆಶ್ ಅಪ್ ಆದ ಫೀಲ ಕೊಡುತ್ತೆ ನಿಮಗೆ. ಇಲ್ಲಿ ನೋಡಿ ಡಸ್ಟನ್ನು ರಿಮೂವ್ ಮಾಡುತ್ತೆ, ಅದು ಅಬ್ಸರ್ವೇಷನ್ ಆಗಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ನಿಮ್ಮ ಸ್ಕಿನ್ ಏನು ಫ್ರೆಶ್ ಆಗುತ್ತೆ, ಫ್ರೆಶ್ ಆದಮೇಲೆ ಅದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಫಸ್ಟ್ ಸ್ಟೆಪ್ಪು ಟೂನರ್ ಆದ ತಕ್ಷಣ ಫೇಸ್ ಸಿರಮನ್ನು ಹಾಕಬೇಕು. ಇದು ಮೇಕಪ್ ಪ್ರೊಸೀಜರು ನಾವು ಹೇಳ್ತಾ ಇರೋದು. ಫೋರ್ ಡ್ರಾಪ್ ಹಾಕಿದರೆ ಸಾಕು ಸಿರಮನ್ನು. ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು, ಅಬ್ಸರ್ವ್ ಆಗಕ್ಕೆ ಬಿಡಬೇಕು. ನೋಡಿ ಸ್ಕಿನ್ ಸ್ಟ್ರಕ್ಚರ್ ಚೆನ್ನಾಗಿ ಕೊಡುತ್ತೆ. ಹೊಳೆ ರಿಂಕಲ್ಸು, ಪಿಗ್ಮೆಂಟೇಷನು ಏನೇ ಇದ್ದರೂ ಈ ಸಿರಮ್ಗೆ
ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಸ್ಕಿನ್ ಫೀಲ್ ಕೊಡುತ್ತೆ ನೋಡಿ, ನೋಡ್ತಾ ಇರ್ಬೋದು ಚೇಂಜ್ ಆಗಿದ್ದು. ಇದಾದ ಮೇಲೆ ಪ್ರೈಮರ್, ನೀವು ಪರ್ಟಿಕ್ಯುಲರ್ ಮೇಕಪ್ ಮಾಡ್ತೀನಿ ಅಪ್ಪ ಅಂತಂದ್ರೆ ಪ್ರೈಮರ್ ಬೇಕೇ ಬೇಕು. ಯಾಕಪ್ಪ ಅಂದ್ರೆ ಇದು ಫಿನಿಶಿಂಗ್ ಆಯಿಲ್ ಫ್ರೀ ಇರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ. ಒಂದು 2 ಡ್ರಾಪ್ ಆದ್ರೆ ಸಾಕು, ಜಾಸ್ತಿ ಬೇಡ. ಇದು ಮೇಕಪ್ ಸ್ಟ್ರಕ್ಚರ್ ಅನ್ನು ಚೆನ್ನಾಗಿ ಕೊಡುತ್ತೆ, ಮತ್ತೆ ಇನ್ನೊಂದು ಏನಂದ್ರೆ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ನೋಡ್ತಾ ಇರಬಹುದು 2 ಡ್ರಾಪ್ ಅನ್ನು ನಾನು ಹಾಕ್ತಾ ಇದೀನಿ. ಇಲ್ಲಿ ನೋಡಿ ಸ್ಕಿನ್ ಸ್ಮೂತ್ ಆಗುತ್ತೆ, ಮತ್ತೆ ನಿಮಗೆ ಮೇಕಪ್ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ. ಆಯಿಲ್ ಫ್ರೀ ಇದು, ಯೂಸ್ ಮಾಡಿ ಒಂದಸಲ, ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಸ್ಟೆಪ್ ಆದಮೇಲೆ, ಪ್ರೈಮರ್ ಸ್ಟೆಪ್ ಆದಮೇಲೆ, ಕೆಲವೊಬ್ರು ಬಿಬಿ ಕ್ರೀಮ್ ಯೂಸ್ ಮಾಡ್ತಾರೆ, ಕೆಲವೊಬ್ರು ಯೂಸ್ ಮಾಡೋದಿಲ್ಲ, ಕೆಲವೊಬ್ರು ಏನು ಮಾಡ್ತಾರೆ ಸಿಂಪಲ್ ಕ್ರೀಮನ್ನು ಯೂಸ್ ಮಾಡ್ತಾರೆ. ಇದು ಶ್ಲೋಕದೊಳಗೆ ವೈಟ್ನಿಂಗ್ ಕ್ರೀಮ್ ಅಂತೇಳಿ. ಇದೇನಾದರೂ ಯೂಸ್ ಮಾಡ್ಬೋದು ಇದಾದಮೇಲೆ, ಪ್ರೈಮರ್ ಆದಮೇಲೆ, ಇಲ್ಲ ಬಿಬಿ ಕ್ರೀಮ್ ಫಂಕ್ಷನ್ಗೆ ಬಿಬಿ ಕ್ರೀಮ್ ಫೌಂಡೇಶನ್ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಲ್ಲಿ ನೋಡಿ ಒಂದು 2 ಡ್ರಾಪ್, ಜಾಸ್ತಿ ಇಲ್ಲ, ಒಂದು 2 ನೋಡಿ 1 ಡ್ರಾಪನ್ನು ಹಾಕ್ಕೊಂಡಿದ್ದೀನಿ ನಾನು. ಪ್ರೈಮರ್ ಆದಮೇಲೆ ಬಿಬಿ ಕ್ರೀಮ್ ಅಥವಾ ಫೌಂಡೇಶನನ್ನು ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡಿ ನೀವು ಫೌಂಡೇಶನ್ ಅಥವಾ ಬಿಬಿ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ಅಂತಂದರೆ ಈ ಥರ ರಬ್ ಮಾಡಬೇಡ್ರಿ, ಟ್ಯಾಪ್ ಫೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ, ಮತ್ತು ಹೊಳ್ಳಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಹೆಂಗೆ ಚೇಂಜ್ ಆಯಿತು ಅಂತ. ನೋಡಿ ಒಂದು ಡ್ರಾಪ್ ಆದರೆ ಸಾಕು, ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ. ನೋಡಿ ನನ್ನ ಕೈಗೇನು ಹತ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ. ಸ್ಕಿನ್ಗೆ ಆದರೂ ಆಯಿತು, ಎಷ್ಟು ಸ್ಮೂತ್ ಫೀಲ್ ಕೂಡ ಆಯ್ತೈತಿ. ಹೊಳೆ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಯಿತು ಅಂತ. ಇದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಾಂಪ್ಯಾಕ್ಟ್. ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅದು ನೋಡಿಕೊಂಡು ನೀವು ಕಾಂಪ್ಯಾಕ್ಟನ್ನು ಯೂಸ್ ಮಾಡಿ. ಇದರಲ್ಲಿ 3 ಶೇಡ್ಸ್ ಬರುತ್ತೆ, ನೀವು ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದು ಕಾಂಪ್ಯಾಕ್ಟು. ಟ್ವೆಲ್ ಅವರ್ ನಿಮ್ಮದು ಮೇಕಪ್ಪನ್ನು ಹಾಳಾಗದೆ ಥರ, ಅಂದರೆ ಯಾವುದೇ ಅನ್ಫಿನಿಷ್ ಆಗದೆ ಥರನ ಸಾಯಂಕಾಲ 12 ತಾಸು ನಿಮಗೆ ಚೆನ್ನಾಗಿ ಬರುತ್ತೆ ಮೇಕಪ್ಪು. ಸ್ವೆಟ್ಟಿಂಗ್ ಆದ್ರೂ ಸಹಿತ ಯಾವುದು ರಿಮೂವ್ ಆಗುವುದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು
ನೋಡಿ ನೋಡಿ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ನೋಡಿ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದೀನಿ ಇದು ಒಂದು ಪಾರ್ಟ್ ಆದ್ರೆ ಇನ್ನೊಂದು ಪಾರ್ಟ್ ಒಳಗೆ ಐಲೈನರ್ ಮತ್ತೆ ಕಾಜಲ್ ಲಿಪ್ಸ್ಟಿಕ್ ಅನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನ ನೋಡಿ ಸೆಕೆಂಡ್ ಪಾರ್ಟ್ ಅನ್ನು ನೋಡಿ ಮತ್ತೆ ನಾನು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಹಾಕಿರ್ತೀನಿ ಯಾವ ಪ್ರಾಡಕ್ಟ್ ಬಗ್ಗೆ ಏನು ಅಂತ ಹೇಳಿ ಅದನ್ನ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಭಾಗ 2 ಅಲ್ಲಿ ನೀವು ಕಂಟಿನ್ಯೂ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಕೀಪ್ ಫಾರ್ ವಾಚಿಂಗ್